ಭಗವದ್ಗೀತೆಯ ಉಪನ್ಯಾಸಗಳು ಸಂಪುಟ ಒಂದು ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಹೊಳೆ ನರಸೀಪುರ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಇವರ ಅದ್ಭುತವಾದ ಕೃತಿ. ಅದರಲ್ಲಿ ಈಗಾಗಲೇ ನಾವು 33 ವಿಚಾರಗಳನ್ನು ನೋಡಿದ್ದೇವೆ. ಇವತ್ತು 34ನೇದು, ಅಜ್ಞಾನಿಗೆ ಕರ್ಮವು ಉತ್ತಮವೋ ಸನ್ಯಾಸವು ಉತ್ತಮವೋ ಯಾವುದು ಅಂಥೇಳಿ ಇವತ್ತಿನ ವಿಚಾರ 34ನೇದು. ಇದು ಭಗವದ್ಗೀತೆಯ 5ನೇ ಅಧ್ಯಾಯದ 1-3 ಶ್ಲೋಕಗಳ ಮೇಲಿನ ಉಪನ್ಯಾಸ ಮಾಲಿಕೆ. ಒಂದು ವಿಚಾರ, ಅಜ್ಞಾನಿ ಕರ್ಮವು ಉತ್ತಮೋ ಸನ್ಯಾಸವು ಉತ್ತಮೋ ಅಂಥೇಳಿ 5ನೇ ಅಧ್ಯಾಯದ 1-3 ಶ್ಲೋಕಗಳು. ಮೊದಲಿಗೆ ಆ ಶ್ಲೋಕಗಳನ್ನು ನೋಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಅಥ ಪಂಚಮೋಧ್ಯಾಯಃ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಶ್ರೀ ಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ ಜ್ಞೇಯಸ್ಸ ನಿತ್ಯ ಸನ್ಯಾಸೀ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಈ 3 ಶ್ಲೋಕಗಳ ಸರಳ ಅನುವಾದವನ್ನು ಮೊದಲಿಗೆ ನೋಡೋಣ. ಅರ್ಜುನನು ಕೇಳಿದ್ದು, ಎಲೈ ಕೃಷ್ಣನೇ, ಕರ್ಮಗಳನ್ನು ಬಿಡುವುದನ್ನು ಹೊಗಳುತ್ತಿದ್ದೀಯೇ ಮತ್ತು ಅವುಗಳನ್ನು ಮಾಡಬೇಕೆಂಬುದನ್ನು ಹೊಗಳುತ್ತಿದ್ದೀಯೇ, ಇವೆರಡರಲ್ಲಿ ಯಾವುದು ಹೆಚ್ಚು ಒಳ್ಳೆಯದೋ ಅದೊಂದನ್ನು ಗೊತ್ತಾಗಿ ಹೇಳಿಬಿಡು, ಗೊತ್ತು ಮಾಡಿ ಹೇಳಿಬಿಡು. ಶ್ರೀ ಭಗವಂತನು ಹೇಳಿದ್ದು, ಸನ್ಯಾಸವು ಕರ್ಮಯೋಗವು ಎರಡೂ ಮುಕ್ತಿಯನ್ನು ಕೊಡುವವುಗಳೇ, ಆದರೆ ಇವೆರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಹೆಚ್ಚಿನದಾಗಿರುವುದು. ಯಾವಾತನು ಯಾವುದೊಂದನ್ನು ಬೇಡವೆನ್ನದೆಯೂ ಬೇಕೆನ್ನದೆಯೂ ಇರುವನೋ ಅವನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಏಕೆಂದರೆ ಎಲೈ ಮಹಾಬಾಹುವೇ, ದ್ವಂದ್ವಗಳಿಲ್ಲದವನಾದ್ದರಿಂದ ಅವನು ಸುಲಭವಾಗಿ ಬಂಧದಿಂದ ಬಿಡುಗಡೆಯಾಗುತ್ತಾನೆ. ಅಂದರೆ ಆತ್ಮನನ್ನು ಅರಿಯದವನಿಗೆ ಕರ್ಮಯೋಗವೇ ಹೆಚ್ಚಿನದು, ಏಕೆಂದರೆ ಅವನು ಅದರಿಂದ ಕರ್ಮ ಸನ್ಯಾಸದ ಹಾದಿಯನ್ನು ಸೇರಿದವನಾಗುತ್ತಾನೆ. ಇದು ತಾತ್ಪರ್ಯ ಈ 3 ಶ್ಲೋಕಗಳದ್ದು. ಇನ್ನು ಅವುಗಳ ಮೇಲಿನ ಉಪನ್ಯಾಸ, ಹೊಳೆನರಸೀಪುರ ಸದ್ಗುರುಗಳ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಉಪನ್ಯಾಸವನ್ನು ನೋಡೋಣ. ಅವರದೇ ಸರಳ ಅನುವಾದವನ್ನು ನೋಡಿದೆವು. ಜ್ಞಾನದಿಂದ ಎಲ್ಲ ಕರ್ಮಗಳು ಸುಟ್ಟು ಹೋಗುತ್ತವೆ, ಎಲ್ಲ ಸಂಶಯಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ಆದ್ದರಿಂದ ಜ್ಞಾನ ಸಾಧನೆಯಲ್ಲಿಯೂ ಗುರು ಶಾಸ್ತ್ರಗಳ ಉಪದೇಶದಲ್ಲಿಯೂ ಸಂಶಯವಿರಬಾರದು. ಆದ್ದರಿಂದ ಎಲೈ ಧನಂಜಯನೇ, ಈ ಜ್ಞಾನಕ್ಕಾಗಿ ನೀನು ಕರ್ಮಯೋಗವನ್ನು ಅನುಷ್ಠಾನ ಮಾಡು ಎಂದು ಭಗವಂತನು ತನ್ನ ಉಪದೇಶದ ಕೊನೆಯಲ್ಲಿ ಹೇಳಿರ್ತಾನೆ. ಮೊಟ್ಟ ಮೊದಲು ಜ್ಞಾನಿಯು ಯಾವ ಕರ್ಮವನ್ನು ಮಾಡುವುದಿಲ್ಲ, ಅವನು ಸರ್ವಕರ್ಮ ಸನ್ಯಾಸವನ್ನು ಮಾಡಿರುತ್ತಾನೆ ಎಂದು ಹೇಳಿರ್ತಾನೆ. ಇದನ್ನು ಕೇಳಿ ಅರ್ಜುನನಿಗೆ ಸಂಶಯ ಉಂಟಾಗಿ ಈ ಪ್ರಶ್ನೆಯನ್ನು ಮಾಡಿದ. ಶ್ರೀಕೃಷ್ಣನೇ, ಕರ್ಮಗಳನ್ನು ಬಿಡುವುದನ್ನು ಹೊಗಳುತ್ತೀಯೇ, ಅವುಗಳನ್ನು ಮಾಡುವುದನ್ನು ಹೊಗಳುತ್ತೀಯೇ, ಆದರೆ ಇವೆರಡರಲ್ಲಿ ಯಾವುದು ಉತ್ತಮ, ಇದನ್ನು ಇಂಥದ್ದೇ ಸರಿ ಎಂದು ನಿಶ್ಚಯಿಸಿ ಹೇಳಿಬಿಡು. ಕರ್ಮವನ್ನು ಮಾಡುವುದು ಬಿಡುವುದು ಎಂದರೆ ಗುದ್ದಲಿಂದ ಅಗೆಯುವುದು, ಇಲ್ಲದಿದ್ದರೆ ಅಗೆಯದೇ ಇರುವುದು ಎಂದೇನು ಗೀತಾಶಾಸ್ತ್ರದ ಅಭಿಪ್ರಾಯವಲ್ಲ. ಎಷ್ಟೋ ಜನರು ಕೆಲಸವನ್ನು ಮಾಡುತ್ತಾರೆ, ಆದರೆ ಯಾವ ಫಲವೂ ಅದರಿಂದ ಆಗಿರುವುದಿಲ್ಲ. ಉದಾಹರಣೆಗೆ ಒಬ್ಬ ಮನುಷ್ಯನನ್ನು ಈ ಕಡೆಗೆ ಎಷ್ಟು ಬಲವಾಗಿ ಒಬ್ಬನು ಎಳೆಯುತ್ತಾನೋ ಅಷ್ಟೇ ಬಲವಾಗಿ ಮತ್ತೊಬ್ಬನು ಇದಕ್ಕೆ ವಿರುದ್ಧವಾದ ದಿಕ್ಕಿಗೆ ಎಳೆಯುತ್ತಿದ್ದರೆ ಎರಡೂ ಶ್ರಮ ಮಾತ್ರದಲ್ಲಿ ಪರ್ಯವಸಾನವಾಗುವುದೇ ಹೊರತು ಮತ್ತೆ ಯಾವ ಫಲವೂ ಆಗುವುದಿಲ್ಲ. ಆ ಮನುಷ್ಯನು ಒಂದು ಅಂಗುಲದಷ್ಟು ಕೂಡ ಇತ್ತಲಾಗಿ ಅಥವಾ ಅತ್ತಲಾಗಿ ಕದಲುವುದಿಲ್ಲ. ಇನ್ನು ಕೆಲವರು ಸುಮ್ಮನಿದ್ದರೂ ಕೆಲಸವನ್ನು ಮಾಡಿದಂತೆ ಆಗುತ್ತದೆ. ಕೆರೆಯು ಒಡೆದುಕೊಂಡಾಗ ಕಾವಲುಗಾರನ ಅದನ್ನು ಕಂಡು ಸುಮ್ಮನೆ ಇದ್ದರೆ ಅಪರಾಧವಾಗುವುದಿಲ್ಲವೇ? ಆದ್ದರಿಂದ ಕರ್ಮವನ್ನು ಮಾಡಿದರೂ ಫಲವಿಲ್ಲದೇ ಇರುವುದರಿಂದ ನಿಜವಾದ ಕರ್ಮವಲ್ಲದೆ ಹೋಗಬಹುದು. ಕರ್ಮವನ್ನು ಬಿಟ್ಟರೂ ಒಂದಾನೊಂದು ಫಲವಾದ್ದರಿಂದ ಅದು ಕರ್ಮವೆನಿಸಬಹುದು. ಅದೊಂದು ಅಪರಾಧ ಅಂತ ಏನು ಮಾಡೋದಕ್ಕೆ ಹೋದರೂ ಕೂಡ ಕರ್ಮ ಲೋಪವೂ ಅಪರಾಧವೇ. ಕರ್ಮ ಮಾಡಿದರೂ ಕೂಡ ಅದು ಫಲವಿಲ್ಲದೆಯೂ ಹೋಗ್ಬೋದು ಅಂಥೇಳಿ. ಕರ್ಮ ಮಾಡಿದರೂ
ಫಲವಿಲ್ಲದೆ ಹೋಗ್ಬೋದು, ಕರ್ಮ ಮಾಡದೇ ಇದ್ದರೂ ಫಲ ಉಂಟಾಗುವ ಸಾಧ್ಯತೆ ಇದೆ ಅಂತೇಳಿ. ಆದ್ದರಿಂದ ಕರ್ಮವನ್ನು ಮಾಡಿದರೂ ಫಲವಿಲ್ಲದಿರುವುದರಿಂದ ನಿಜವಾದ ಕರ್ಮವಲ್ಲದೆ ಹೋಗಬಹುದು, ಕರ್ಮವನ್ನು ಬಿಟ್ಟರೂ ಒಂದಾನೊಂದು ಫಲವಾದ್ದರಿಂದ ಅದು ಕರ್ಮವೆನಿಸಬಹುದು. ಭಗವಂತನು ಹೇಳಿದ ಕರ್ಮ ಸನ್ಯಾಸವೆಂದರೆ ಸುಮ್ಮನೆ ಕರ್ಮಗಳನ್ನು ಬಿಡುವುದಲ್ಲ, ಜ್ಞಾನದಿಂದ ತಾನು ಅಕರ್ತೃವೆಂದು ತಿಳಿದುಕೊಳ್ಳುವುದು. ಇದರಂತೆ ಕರ್ಮವನ್ನು ಮಾಡುವುದೆಂದರೆ ಯಾವುದಾದರೂ ಒಂದು ಕರ್ಮವನ್ನು ಹೇಗಾದರೂ ಒಂದು ರೀತಿಯಲ್ಲಿ ಮಾಡಿಬಿಡುವುದಲ್ಲ, ಶಾಸ್ತ್ರೋಕ್ತ ಕರ್ಮವನ್ನು ಸಂಘವಿಲ್ಲದೆ ಫಲೇಚ್ಛೆ ಇಲ್ಲದೆ ಮಾಡುವುದು. ಆದರೆ ಈ ಮರ್ಮವನ್ನು ತಿಳಿಯದೆ ಅರ್ಜುನನು ಕರ್ತೃತ್ವ ಬುದ್ಧಿ ಇರುವ ಅಜ್ಞರು ಕರ್ಮವನ್ನು ಮಾಡುವುದು ಲೇಸೋ ಕರ್ಮವನ್ನು ಬಿಡುವುದು ಲೇಸೋ ಎಂದು ಪ್ರಶ್ನೆ ಮಾಡಿರ್ತಾನೆ. ಈಗ ಇದಕ್ಕೆ ಭಗವಂತನು ಹೇಳಿರುವ ಉತ್ತರವನ್ನು ಪರಿಶೀಲಿಸೋಣ. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರ ಉಭೌದಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಸನ್ಯಾಸ ಕರ್ಮಯೋಗ ಈ ಎರಡೂ ಮೋಕ್ಷಕ್ಕೆ ಕಾರಣವಾಗಿರ್ತವೆ. ಆದರೆ ಅವೆರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮವನ್ನು ಮಾಡುವುದೇ ಲೇಸೆನಿಸುತ್ತದೆ, ಮೇಲೆನಿಸುತ್ತದೆ. ಈ ಉತ್ತರದಲ್ಲಿ ಸನ್ಯಾಸವೆಂದರೆ ಅಕರ್ತೃಜ್ಞಾನದ ಸನ್ಯಾಸವಲ್ಲ. ಕರ್ತೃತ್ವ ಬುದ್ಧಿ ಇರುವಾಗ ಮೋಕ್ಷವಾದವನು ಗೃಹಸ್ಥಾಶ್ರಮದ ಕರ್ಮಗಳನ್ನು ಬಿಟ್ಟು ನಾಲ್ಕನೇ ಆಶ್ರಮವು ಸನ್ಯಾಸವನ್ನು ತೆಗೆದುಕೊಳ್ತಾನೆ. ಅರ್ಜುನನ್ನು ತಿಳಿದುಕೊಂಡಿರುವ ಸನ್ಯಾಸ ಇದೇ ಆಗಿರ್ತದೆ. ಗೃಹಸ್ಥನಾಗಿ ಆ ಆಶ್ರಮದ ಕರ್ಮಗಳನ್ನು ಮಾಡುತ್ತಿರುವುದು ಮೋಕ್ಷಕ್ಕೆ ಕಾರಣವೋ, ಅಥವಾ ಆ ಕರ್ಮಗಳನ್ನೆಲ್ಲ ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸಿ ಪರಮಾತ್ಮ ಚಿಂತನೆಯನ್ನು ಮಾಡುತ್ತಿರುವುದು ಹೆಚ್ಚಿನ ಸಾಧನವೋ ಎಂಬುದು ಅವನ ಪ್ರಶ್ನೆ. ಭಗವಂತನು ಇದಕ್ಕೆ ಹೇಳಿರುವ ಉತ್ತರವೇ ಅಂದರೆ ಕರ್ಮವನ್ನು ಮಾಡುತ್ತಿರುವುದು, ಕರ್ಮವನ್ನು ಸನ್ಯಾಸ ಮಾಡುವುದು ಈ ಎರಡೂ ಮೋಕ್ಷಕ್ಕೆ ಕಾರಣವೇ. ಆದರೆ ಈ ಎರಡರೊಳಗೆ ಕರ್ಮಯೋಗದಲ್ಲಿ ಒಂದು ವಿಶೇಷವಿದೆ. ಶ್ರೀ ವಿವೇಕಾನಂದ ಸ್ವಾಮಿಗಳವರು ತಮ್ಮ ಕರ್ಮಯೋಗದಲ್ಲಿ ಹೇಳಿರುವ ಒಂದು ಕಥೆಯನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಒಬ್ಬ ರಾಜನು ತನ್ನ ಆಸ್ಥಾನಕ್ಕೆ ಬಂದವರನ್ನೆಲ್ಲ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಂತೆ. ಗೃಹಸ್ಥನಾಗಿರುವುದು ಮೇಲೋ ಸನ್ಯಾಸಿ ಆಗಿರುವುದು ಮೇಲೋ, ಯಾರೂ ಅವನಿಗೆ ಚಿತ್ತ ಸಮರ್ಪಕವಾದ ಉತ್ತರವನ್ನು ಕೊಡಲಾರದೇ ಇದ್ದರು. ಕೊನೆಗೆ ಒಬ್ಬ ಸನ್ಯಾಸಿ ಇದಕ್ಕೆ ಉತ್ತರವನ್ನು ಕೊಡಬೇಕಾದರೆ ನೀನು ನನ್ನೊಡನೆ ಕೆಲವು ದಿನಗಳು ಇರಬೇಕಾಗುವುದು ಎಂದು ಅರಸನು ಅದಕ್ಕೆ ಒಪ್ಪಿ ಆ ಯತಿಯೊಡನೆ ಒಂದು ದೇಶಕ್ಕೆ ಹೋದ. ಆಗ ಅಲ್ಲಿ ಒಂದು ಸ್ವಯಂವರ ನಡೆಯುತ್ತಿತ್ತು. ಆ ದೇಶದ ಅರಸನ ಮಗಳು ಕೈಯಲ್ಲಿ ಮಾಲಿಕೆಯನ್ನು ಹಿಡಿದು ಅತ್ತಿತ್ತ ನೋಡುತ್ತಾ ಬಂದು ಸಭೆಯಲ್ಲಿ ಕುತೂಹಲದಿಂದ ನೋಡುತ್ತಿದ್ದ ಒಬ್ಬ ತರುಣ ಸನ್ಯಾಸಿಯ ಕೊರಳಲ್ಲಿ ಹಾರವನ್ನು ಹಾಕಿದರು. ಆ ಸನ್ಯಾಸಿಯು ಛೇ, ಸನ್ಯಾಸಿಯಾದ ನನಗೆ ಮದುವೆ ಎಂದರೇನು ಎಂದು ಮಾಲಿಕೆಯನ್ನು ಕೀರ್ತಿಸಿದ ಕೂಡಲೇ ಅಲ್ಲಿಂದ ಹೊರಟು ಬಿಟ್ಟ ಓಡಿಬಿಟ್ಟ. ರಾಜನು ಅವನ ಸಹಚಾರಿಯಾದ ಸನ್ಯಾಸಿಯು ಈ ನೋಟವನ್ನು ನೋಡಿದ ಬಳಿಕ ಒಂದು ಕಾಡನ್ನು ಹುಕ್ಕಳು. ಅಲ್ಲಿ ಅವರು ಚಳಿಯಿಂದ ನಡುಗುತ್ತಾ ಹಸಿವಿನಿಂದ ಒಳದೆ ಪರಿಹಾರೋಪಾಯವನ್ನು ಕಾಣದನ್ನು ಮರದ ಕೆಳಗೆ ಸುಮ್ಮನೆ ಕುಳಿತುಕೊಂಡಿದ್ದರು. ಇಷ್ಟರಲ್ಲಿ ಆ ಮರದ ಮೇಲಿದ್ದ ಸಣ್ಣ ಹಕ್ಕಿಯೊಂದು ಅತಿಥಿ ಸತ್ಕಾರವನ್ನು ಮಾಡುವುದು ತನ್ನ ಕರ್ತವ್ಯವೆಂದು ಭಾವಿಸಿಕೊಂಡು ಎಲ್ಲಿಗೂ ಹಾರಿ ಹೋಗಿ ತನ್ನ ಕೊಕ್ಕಿನಿಂದ ಒಂದು ಕುಳ್ಳಿಯನ್ನು ತಂದು ಅವರ ಮುಂದೆ ಕಡವಿತು. ಅವರು ಅದಕ್ಕೆ ಕಟ್ಟಿಗೆ ಹಾಕಿ ಉನಿ ಮಾಡಿ ಕಾಯಿಸಿಕೊಳ್ಳುವಷ್ಟರಲ್ಲಿ ಅವರಿಗೆ ತಾನು ಆಹಾರವಾಗಬೇಕೆಂದು ಆ ಹಕ್ಕಿ ಉಲಿಯೊಳಕ್ಕೆ ಬಿದ್ದು ಬಿಟ್ಟಿತು. ಬಂದ ಅತಿಥಿಗಳಿಗೆ ಒಂದು ಹಕ್ಕಿ ಸಾಕಾಗಲಾರದೆಂದು ಆ ಹಕ್ಕಿಯ ಹೆಂಡತಿಯು ಮರಿಗಳು ಒಂದೊಂದಾಗಿ ಬೆಂಕಿಯಲ್ಲಿ ಬಿದ್ದುಬಿಟ್ಟವು. ಆಗ ಸನ್ಯಾಸಿಯು, ರಾಜನೇ ಕಡ್ಡೆಯ, ಯಾವ ಆಶ್ರಮವು ದೊಡ್ಡದೆಂಬುದನ್ನು, ಅವನವನ ಆಶ್ರಮವು ಅವನವನಿಗೆ ದೊಡ್ಡದು. ನೀನು ಗೃಹಸ್ಥನಾಗಿರಬೇಕೆಂದಿದ್ದರೆ ಈ ಹಕ್ಕಿಗಳಂತೆ ಇರು, ಸನ್ಯಾಸಿಯಾಗಬೇಕೆಂದಿದ್ದರೆ ಆ ತರುಣ ಸನ್ಯಾಸಿಯಂತೆ ಇರು, ಎಂದು ಹೇಳಿದರು. ಈ ಕಥೆಯಿಂದ ತಿಳಿದು ಬರುವುದೇನು? ಗೃಹಸ್ಥನಾಗಿರುವುದು ಮುಕ್ತಿಗೆ ಕಾರಣವಾಗಿರುತ್ತದೆ, ಸನ್ಯಾಸಿಯಾಗಿರುವುದು ಮುಕ್ತಿಗೆ ಕಾರಣವಾಗಿರುತ್ತದೆ. ಆದರೆ ಮುಕ್ತಿಗೆ ಕಾರಣವಾಗುವಂತೆ ಇರಬೇಕಷ್ಟೆ. ಗೃಹಸ್ಥನಾದವನು ತನ್ನ ಶರೀರವನ್ನು ಸರಿಯಾಗಿ ಕಾಪಾಡಿಕೊಂಡು ಧರ್ಮದಿಂದ ಧನವನ್ನು ಸಂಪಾದಿಸಿ ಉಳಿದ ಆಶ್ರಮದವರಿಗೂ ಆಶ್ರಯನಾಗಿರಬೇಕು, ಕೇವಲ ಸ್ವಾರ್ಥಕ್ಕಾಗಿ ಜೀವಿಸಿರಬಾರದು. ಸನ್ಯಾಸಿಯಾದವನು ಎಲ್ಲ ಆಶೆಯನ್ನು ತೊರೆದು ಭಗವಚ್ಚಿಂತನೆಗೂ ಪರೋಪಕಾರಕ್ಕೂ ತನ್ನ ಶರೀರಾದಿಗಳನ್ನು ಮುಡುಪಾಗಿಟ್ಟು ಸವಯಿಸುತ್ತಿರಬೇಕು. ಸುಮ್ಮನೆ ಒಂದು ಆಶ್ರಮವನ್ನು ಬಿಟ್ಟು ಮತ್ತೊಂದು ಆಶ್ರಮಕ್ಕೆ ಹಾರಿದ ಮಾತ್ರದಿಂದ ಸನ್ಯಾಸವಾಗಲಾರದು. ಯಾವನು ವಿರಕ್ತನಾಗಿರುವನು, ಯಾವನಿಗೆ ಗೃಹಸ್ಥ ಆಶ್ರಮದ ಕರ್ಮಗಳ ಫಲದಲ್ಲಿ ಇಚ್ಛೆ ಇಲ್ಲವೋ, ಯಾವನಿಗೆ ಮೋಕ್ಷವೇ ತನಗೆ ಬೇಕೆಂಬ ಆಶೆ ಬಲವಾಗಿರುವುದು, ಅವನು ಮಾತ್ರ ಸನ್ಯಾಸವನ್ನು ತೆಗೆದುಕೊಳ್ಳಬೇಕು. ಹಾಗಾದರೆ ಮೋಕ್ಷವಾದವನು ಸನ್ಯಾಸವನ್ನೇ ತೆಗೆದುಕೊಳ್ಳುವುದೇ ಮೇಲಿಂದ ಆಯಿತಷ್ಟೇ ಎಂದು ಯಾರಾದರೂ ಕೇಳಬಹುದು. ಅದಕ್ಕೆ ಉತ್ತರವನ್ನು ಒಂದೇ ಯೋಚನೆ ಹೇಳೋದಕ್ಕಾಗುವುದಿಲ್ಲ. ಯಾಕೆಂದರೆ ಮುಮುಕ್ಷವೂ ಆಗಿದ್ದು ಸನ್ಯಾಸ ಆಶ್ರಮದಲ್ಲಿ ಮಾಡಬೇಕಾದ ಧ್ಯಾನಯೋಗದ ಸಾಧನೆಗಳನ್ನು ಅನುಷ್ಠಾನ ಮಾಡುವವನಾಗಿದ್ದರೆ ಅವಶ್ಯವಾಗಿ ಕರ್ಮ ಸನ್ಯಾಸವನ್ನು ಮಾಡಬೇಕು. ಅಂಥವನ್ನು ಗೃಹಸ್ಥನಾಗಿರಬೇಕೆಂದು ಬಲಾತ್ಕರಿಸುವುದು ಯಾರಿಂದಲೂ ಆಗಲಾರದು. ಆದರೆ ಯಾವನಿಗೆ ಸನ್ಯಾಸಾಶ್ರಮದ ಧರ್ಮಗಳನ್ನು ಕಾಪಾಡಿಕೊಂಡು ಬರುವ ಕೆಚ್ಚೆದೆ ಇಲ್ಲವೋ, ಅಂಥ ಮೋಕ್ಷವು ಗೃಹಸ್ಥನಾಗಿದ್ದುಕೊಂಡು ಕರ್ಮಯೋಗವನ್ನು ಮಾಡುತ್ತಿರುವುದೇ ಮೇಲು. ಈ ದೃಷ್ಟಿಯಿಂದಲೇ ಭಗವಂತನು ಕರ್ಮಯೋಗಿಯನ್ನು ಇಲ್ಲಿ ಹೊಗಳುವುದಕ್ಕೂ ಪ್ರಾರಂಭಿಸಿರ್ತಾನೆ. ಈ ಎರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಮೇಲು ಎಂದು ಹೇಳಿರ್ತಾನೆ. ಸನ್ಯಾಸಾಶ್ರಮದ ಯೋಗ ಸಾಧನವೇ ಮುಂತಾದ ಧರ್ಮಗಳನ್ನು ಆಚರಣೆ ಮಾಡಲಾರದೇ ಇರುವ ಸನ್ಯಾಸಿಗಿಂತ ಕರ್ಮಯೋಗವನ್ನು ಮಾಡುತ್ತಿರುವ ಗೃಹಸ್ಥನೇ ಮೇಲೆಂಬುದು ಹೇಗೆ ಅಂದರೆ, ಅದಕ್ಕೆ ಭಗವಂತನ ಉತ್ತರವಿದು. ಜ್ಞೇಯಸ್ಸನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಯಾವನು ಯಾವುದನ್ನು ಹಾಗೆ ಮಾಡುವುದಿಲ್ಲವೋ, ಯಾವುದನ್ನು ಬಯಸುವುದಿಲ್ಲವೋ, ಅವನು ನಿತ್ಯ ಸನ್ಯಾಸಿ ಎನಿಸುವನು.
ದ್ವೇಷವೂ ಮಾಡುವುದಿಲ್ಲ, ಬಯಸುವುದಿಲ್ಲ ಅಂತೇಳಿ. ಗೃಹಸ್ಥನಾಗಿದ್ದರೂ ಚಿಂತೆ ಇಲ್ಲ, ಯಾವುದನ್ನು ಬೇಡವೆನ್ನದೆ ಯಾವುದೊಂದನ್ನು ಬೇಕೆನ್ನದೆ ಕರ್ಮಸಂಗವನ್ನು ಫಲವನ್ನು ಬಿಟ್ಟು ಕರ್ಮವನ್ನು ಮಾಡುತ್ತಿರುವ ಕರ್ಮಯೋಗಿಯು ಈ ಕಾರಣದಿಂದ ಸನ್ಯಾಸಿಯಾಗಿರ್ತಾನೆ. ಅವನು ಮುಖ್ಯ ಸನ್ಯಾಸವನ್ನು ಮಾಡದೇ ಇರಬಹುದು, ಆದರೆ ಕರ್ಮದಲ್ಲಿ ಆಸಕ್ತಿಯನ್ನು ಬಿಟ್ಟು ಇದು ನನ್ನ ಕರ್ಮ ಎಂಬ ಭಾವನೆ ಇಲ್ಲದವನಾಗಿರುವುದರಿಂದ ಅದರಿಂದ ಆಗುವ ಫಲವು ಅವನಿಗೆ ಅಂಟುವ ಹಾಗೆ ಇರುವುದಿಲ್ಲ. ಅವನ ಮನಸ್ಸು ಬೇಕು ಬೇಡಗಳೆಂಬ ದ್ವಂದ್ವಗಳಿಂದ ಏರುಪೇರುಗಳನ್ನು ಪಡೆಯದೇ ಇರುವುದರಿಂದ ಅವನು ಸಾಮಾನ್ಯ ಸನ್ಯಾಸಿಗಿಂತಲೂ ಸುಲಭವಾಗಿಯೇ ಮುಕ್ತಿಯನ್ನು ಪಡೆಯುತ್ತಾನೆ ಎಂಬುದು ಭಗವಂತನ ಅಭಿಪ್ರಾಯ. ಕರ್ಮಯೋಗಿಯು ತನ್ನ ಕರ್ಮಗಳಿಗೆಲ್ಲ ಭಗವಂತನ ಸಂಬಂಧವನ್ನು ಕಲ್ಪಿಸಿಕೊಳ್ಳುವುದರಿಂದ ಅವನಿಗೆ ಸನ್ಯಾಸದಿಂದ ಆಗುವ ಪ್ರಯೋಜನವು ನಿರಾಯಾಸವಾಗಿ ತಕ್ಕಿಬಿಡುತ್ತದೆ. ಬರಿಯ ಕರ್ಮದಿಂದ ಬಂಧನವಾಗುವುದಿಲ್ಲ, ರಾಗದ್ವೇಷಗಳೇ ನಮ್ಮನ್ನು ಸಂಸಾರ ಬಂಧನಕ್ಕೆ ಗುರಿಪಡಿಸುವವು ಎಂಬುದನ್ನು ಇಲ್ಲಿ ಲಕ್ಷಿಸಬೇಕು ಅಂತ ಸದ್ಗುರುಗಳು ಅಪ್ಪಣೆ ಕೊಡಿಸ್ತಾರೆ. ಮುಂದಿನದನ್ನು ನಾಳೆ ದಿವಸ ನೋಡೋಣ. ಇದು 34ನೇ ಅಧ್ಯಾಯ, 34ನೆಯ ವಿಚಾರ, ಅಜ್ಞಾನಿಗೆ ಕರ್ಮವು ಉತ್ತಮವೋ ಸನ್ಯಾಸವೂ ಉತ್ತಮವೋ ಎನ್ನುವಂಥ ವಿಚಾರವನ್ನು ನೋಡಿದ ಹಾಗಾಯಿತು. ಅದೇ ಇನ್ನು ಮುಂದಿನದ್ದು ಸಾಂಖ್ಯ ಯೋಗಗಳು ಎರಡಕ್ಕೂ ಗುರಿ ಒಂದೇ ಅಂಥೇಳಿ, ಅದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಹರೇ ರಾಮ. ಶ್ರೀ 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 ಸಚ್ಚಿದಾನಂದೇ ಸರಸ್ವತಿ ಚರಣಾರವಿಂದಾರ್ಪಿತಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸದ್ಗುರು ಸುಬ್ರಹ್ಮಣ್ಯ ಚರಣಾರವಿಂದಾರ್ಪಿತಮಸ್ತು. ಓಂ ತತ್ಸತ್. ಬ್ರಹ್ಮಾರ್ಪಣಮಸ್ತು.